ಆಶೀರ್ವಾದ ಮಾಡಿರುವ ರಾಜಾಜಿನಗರದ ಎಲ್ಲ ಮತದಾರ ಬಂಧು ಆತ್ಮೀಯ ಮತದಾರರಿಗೆ ಮತ್ತು ಈ ವಿಜಯಕ್ಕೋಸ್ಕರ ಹಗಲು ರಾತ್ರಿ ಶ್ರಮಿಸಿರುವ ಎಲ್ಲ ಕಾರ್ಯಕರ್ತರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ. ಈ ಒಂದು ಋಣವನ್ನು ತೀರಿಸುವ ಕೆಲಸವನ್ನು ಪ್ರತಿ ಕ್ಷಣ ಮಾಡಬೇಕಾಗಿದೆ, ಪ್ರತಿ ದಿನ ಮಾಡಬೇಕಾಗಿದೆ. ಆ ಕಾರ್ಯವನ್ನು ನಾನು ಚಾಚೋ ತಪ್ಪದೆ ಮಾಡ್ತೀನಿ ಅಂತ ಸಂದರ್ಭದಲ್ಲಿ ನಾವು ಅನ್ಕೊಂಡಂಗೆ ಇದು ಚುನಾವಣಾ ಫಲಿತಾಂಶ ಬಂದಿಲ್ಲ, ಬಹಳ ಹಿನ್ನಡೆ ಆಗಿದೆ. ಅದರಲ್ಲೂ ಕೂಡ ನಮ್ಮ ಬಹಳ ಪ್ರಮುಖ ಕ್ಷೇತ್ರಗಳಲ್ಲಿ ಬಹಳ ಹಿನ್ನಡೆ ಆಗಿರೋದು ಮನಸ್ಸಿಗೆ ಬಹಳ ಒಂಥರ ಬೇಸರ ಆಗ್ತದೆ. ಸೊ ಎಲ್ಲರೂ ಕೂಡ ಹಿರಿಯರು ಕೂತ್ಕೊಂಡು ಯಾಕೆ ಹೀಗಾಯಿತು, ನಮ್ಮ ಎಕ್ಸ್ಪೆಕ್ಟೇಷನ್ ಥರ ಯಾಕೆ ಬಂದಿಲ್ಲ ಅನ್ನೋದನ್ನ ಕೂತ್ಕೊಂಡು ಒಂದು ಅವಲೋಕನ ಮಾಡ್ತೀವಿ. ನಾವು ಜಿಲ್ಲೆ 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 ಪ್ರತಿ ಜಿಲ್ಲೆಯಲ್ಲೂ ಕೂಡ ಇದನ್ನು ಅವಲೋಕನ ಮಾಡೋ ಅಗತ್ಯ ಇದೆ. ಅದನ್ನು ನಾವೆಲ್ಲರೂ ಕೂಡ ಪ್ರಮುಖ ಮಾಡ್ತೀವಿ. ಸುರೇಶ್ ಕುಮಾರ್ ಅವ್ರಿಗೂ ಸಹ ಟಿಕೆಟ್ ಕೊಡೋದಕ್ಕೆ ಸಾಕಷ್ಟು ಸತಾಯಿಸಿ ಕೊಟ್ಟರು ಟಿಕೆಟ್. ಅದು ನಂಗೆ ಅನ್ಸುತ್ತೆ ಅಲ್ಲ ಅಲ್ಲ ಅದು ಮಾಧ್ಯಮದಲ್ಲಿ ಬರ್ತಾ ಇದ್ದಿದ್ದಲ್ಲಿ ಸತಾಯಿಸಿ ಅನಿಸ್ತು. ಸೊ ನನಗನ್ಸು ಎಲ್ಲೂ ಕೂಡ ನಮ್ಮ ನಾಯಕರ ಯಾರು ಕೂಡ ಪ್ರಮುಖರ ಯಾರು ಕೂಡ ಕೊಡೋದಿಲ್ಲ ಅಂತ ಹೇಳಿರಲಿಲ್ಲ. ಆ ರೀತಿ ಒಂದು ಮಾಹಿತಿ ವರ್ತಮಾನ ಬರ್ತಾ ಇತ್ತು. ಅನೌನ್ಸ್ ಆಗಿ ಸರ್.